ನಮಸ್ಕಾರ. ತುಂಬಾ ಖುಷಿಯಾದ ವಾತಾವರಣ ಆಫ್ಟರ್ ಕೋವಿಡ್. ಎಲ್ಲ ಕಡೆ ಸಂಭ್ರಮ, ತುಂಬಾ ಚೆನ್ನಾಗಾಗ್ತದೆ ಕನ್ನಡ ಚಿತ್ರಗಳು ಸ್ಪೆಷಲ್ ಆಗಿ. ಸೊ ಹಾಗಾಗಿ ಅದೊಂದು ಆಸೆ, ಯಾರೇ ಹೊಸಬ್ರು ಸಿನಿಮಾ ಬಿಲ್ಡ್ ಮಾಡಿದ್ರು, ನಂತರ ಫಂಕ್ಷನ್ ಮಾಡಿದ್ರು ಕಣ್ತುಮ ನೋಡಬೇಕು ಅನ್ನೋದು ಒಂದು ಸಂಭ್ರಮ. ಆ ಸಂಭ್ರಮ ಇವತ್ತು ಎಲ್ಲಾನು ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ರವಿಗೌಡರು ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ತುಂಬಾ ಒಳ್ಳೆ ಕಮರ್ಷಿಯಲ್ ಕ್ಯೂಟ್ ಆಗಿರುವಂತ ಟೈಟಲ್ ರೌಡಿ ಬೇಬಿ ಅಂತ. ಸಾಂಗು ಅಷ್ಟೇ ಚೆನ್ನಾಗಿದೆ, ವಿಜುವಲ್ಸ್ ಅಷ್ಟೇ ಕ್ಯೂಟ್ ಆಗಿದೆ. ಒಳ್ಳೊಳ್ಳೆ ಸಾಹಿತಿಗಳ ಕೈಯಲ್ಲಿ ಸಾಹಿತ್ಯ ಬರೆಸಿದೀರ. ಸುನಿ ಆಗಿರ್ಬೋದು, ಕಿನಾಳ್ ರಾಜವ್ರಾಗಿರ್ಬೋದು, ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಮತ್ತೆ ಯಾರು ಬರ್ದಿದ್ದಾರೆ ಎಲ್ಲಾನು, ಇವರೆಲ್ಲ ಬರ್ದಿರುವಂತ ಸಾಂಗ್ಗಳೇನು ಸಿನಿಮಾಗಳಿಗೆ ಬರ್ದಿದ್ದಾರೆ ಎಲ್ಲಾನು ಆಲ್ಮೋಸ್ಟ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಐ ವಿಶ್ ನಿಮ್ಮ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ. ಒಳ್ಳೇದಾಗಲಿ, ಎಲ್ಲರೂ ಮಾತಾಡಿದ್ದಾರೆ. ಸೊ ಸಿನಿಮಾ ನೋಡಬೇಕನ್ನೋ ಕಾತರ ನನಗೂ ಇದೆ. ಸಾಧ್ಯ ಆದಷ್ಟು ಬೇಗ ರಿಲೀಸ್ ಆಗಲಿ. ನಿಮ್ಮ ಏನೇ ಸಪೋರ್ಟ್ ಬೇಕಂದ್ರು ನಿಮ್ಮ ಸಿನಿಮಾಗೆ, ಪಬ್ಲಿಸಿಟಿಗೆ ಸದಾಕಾಲ ನಾವಿರ್ತೀವಿ. ಎಂಟೈರ್ ಕನ್ನಡ ಇಂಡಸ್ಟ್ರಿ ಇರುತ್ತೆ. ಇವತ್ತು ಏನು ಖುಷಿ ಆಗೋದು ಅಂದರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಮಾಡದೇ ಇದ್ರು, ಸಂಬಂಧಪಟ್ಟಿದ್ರು, ಪಡೆದೇ ಇದ್ರು ಈ ಸಿನಿಮಾಗೆ, ಬಟ್ ಎಲ್ಲ ಒಂದು ಸಿನಿಮಾ ಕುಟುಂಬ ಅಂತ ಎಲ್ಲರೂ ಅವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿ ಬಂದಿದ್ದಾರೆ ಶುಭ ಹಾರೈಸೋದಕ್ಕೆ. ಅಂದರೆ ಆಬ್ವಿಯಸ್ಲಿ ನವರಸನ್ ಅವರು ಹೇಳಿದಾಗೆ ಸಿನಿಮಾ ಮೇಲಿರೋ ಪ್ರೀತಿ. ಅಲ್ಟಿಮೇಟ್ ಆಗಿ ನಾವಿಲ್ಲಿ ಒಂದು 80% ಜನ ಎಲ್ಲ ಏನಿದ್ದೀವಿ, ಸಿನಿಮಾಯಿಂದ ಬದುಕ್ತಾ ಇರೋರು, ಸಿನಿಮಾಯಿಂದ ಊಟ ಮಾಡ್ತಾ ಇರೋರು. ಸೊ ಹಾಗಾಗಿ ಯಾರೇ ಹೊಸಬರು ಬಂದು ಸಿನಿಮಾ ಮಾಡ್ತೀನಿ ಅಂದಾಗ್ಲೂ ನಮ್ಮ ಪ್ರೋತ್ಸಾಹ ಸದಾ ಕಾಲ ಇರುತ್ತೆ. ಹಾಗಾಗಿನೇ ಈ ವೇದಿಕೆ ಮೇಲೆ ನನ್ನ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಗೊತ್ತಿಲ್ಲ ಎಷ್ಟು ಸರಿನೋ ಇಲ್ಲ ಅಂತ, ಬಟ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ 25ನೇ ಸಿನಿಮಾ ಪ್ರೇಮಂ ಪೂಜ್ಯಂ. ದಯವಿಟ್ಟು ಎಲ್ಲರೂ ನೋಡಿ, ಮೇಲೆ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ. ಟೀಸರ್ಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಆಲ್ ಓವರ್ ವರ್ಲ್ಡ್ ಬರ್ತಾ ಇದೆ. ಅಂದರೆ ನನ್ನ ಸಿನಿಮಾ ಅಂತ ಎಕ್ಸಾಜುರೇಷನ್ಗೆ ಹೇಳ್ಕೊಳ್ತಾ ಇಲ್ಲ, ಒಂದು ಕನ್ನಡ ಸಿನಿಮಾ ಇವತ್ತು ಯಾವ್ಯಾವ ರೇಂಜ್ಗೆ ರೀಚ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮ್ಮ ಒಂದು ಟೀಸರ್ ಆಲ್ ಓವರ್ ನಿಯರೆಸ್ಟ್ ವರ್ಲ್ಡ್, ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ನಾನು ಲಾಸ್ಟ್ ಟೈಮು ಹೇಳಿದೆ, ಒಂದು ಕನ್ನಡ ಸಿನಿಮಾ ಇವತ್ತು ಬುರ್ಜ್ ಖಲೀಫಾ ಮೇಲೆ ಹಾರಾಡ್ತಾ ಇದೆ. ರಾಬರ್ಟ್ ಅಂತ ಸಿನಿಮಾ ಇವತ್ತು ತೆಲುಗು ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಸೌಂಡ್ ಮಾಡ್ತಾ ಇದೆ. ಎಲ್ಲನೂ ಒಳ್ಳೆ ಗುಡ್ ಗೋಯಿಂಗ್. ಪೊಗರು ಅನ್ನೋ ಸಿನಿಮಾ ಎಕ್ಸ್ಟ್ರಾಡಿನರಿ ಓಪನಿಂಗ್ ತಂದುಕೊಟ್ಟಿದೆ. ಇವತ್ತು ಏನು ಕೋವಿಡ್ ಆದಮೇಲೆ ನಾವು ಒಂದು ವರ್ಷ ಕಾಲ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್, ಸರಿ ಕನ್ನಡ ಚಿತ್ರರಂಗ ಸಫರ್ ಮಾಡಿದ್ವಿ. ಈ ನೆಕ್ಸ್ಟ್ ಓಪನಿಂಗ್ ಏನು ಬಂದಿದೆ, ಎಲ್ಲನೂ ಸೂಪರ್ ಡೂಪರ್ ಆಗಿ ಬಂದಿದೆ. ಹಾಗಾಗಿ ಕನ್ನಡ ಚಿತ್ರಗಳು ಸಾಕಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ಹಾರೈಸ್ತೀನಿ. ಹಾಗೇನೆ ನನ್ನ ಪ್ರೇಮ ಪೂಜಂ ಸಿನಿಮಾನ 25ನೇ ಸಿನಿಮಾ ಮೇಲ್ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ನೋಡಿ, ನಿಮ್ಮ ಪ್ರೀತಿ, ಆಶೀರ್ವಾದ, ಹಾರೈಕೆ, ಅಭಿಮಾನ ಸದಾಕಾಲ ನನ್ನ ಮೇಲೆ, ನನ್ನ ಸಿನಿಮಾ ಮೇಲೆ, ಎಲ್ಲದಕ್ಕೆ ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.